ಸೀತಾರಾಮ್ನ ಕ್ವಿಕ್ ಲುಕ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ಕೇದಾರನಾಥನಲ್ಲಿ ನಡೆದಿದ್ದೇನು? 228 ಕೆಜಿ ಚಿನ್ನ ಮಿಸ್ಸಿಂಗ್, ಯಾರು ಹೊಣೆಗಾರರು? ಕೇದಾರನಾಥ ಚಿನ್ನದ ಹಗರಣದ ಬಗ್ಗೆ ಶಂಕರಾಚಾರ್ಯ ಅವಿಮುಕ್ತೇಶ್ವರನಾನಂದರಿಂದ ಶಾಕಿಂಗ್ ಸುದ್ದಿ ಬಹಿರಂಗವಾಗಿದೆ. ಕೇದಾರನಾಥ ದೇವಸ್ಥಾನದಿಂದ 228 ಕೆಜಿ ಚಿನ್ನ ನಾಪತ್ತೆಯಾಗಿದೆ. ಆದ್ರೆ ಇನ್ನೂ ಕೂಡ ಯಾವುದೇ ವಿಚಾರಣೆ ನಡೆಸಲಾಗಿಲ್ಲ ಅಂತ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಮತ್ತು ಪತ್ರಕರ್ತರು ಯಾಕೆ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಅವರು ಕೇಳ್ತಾ ಇದ್ದಾರೆ. ಏನದು ಅಂತ ನೋಡೋದಾದ್ರೆ 228 ಕೆಜಿ ಚಿನ್ನ ಅಲ್ಲಿಂದ ಮಿಸ್ಸಿಂಗ್ ಆಗಿದೆ. ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಅಂತ ಮೀಸಲಿಟ್ಟಂತಹ ಚಿನ್ನ ಇದೀಗ ಕಾಣೆಯಾಗಿದೆ. ಹಾಗಾದ್ರೆ ಇದಕ್ಕೆ ಯಾರು ಹೊಣೆ? ಇದನ್ನ ಮಿಸ್ ಆಗಿದ್ ಹೇಗೆ? ಈ ಚಿನ್ನ ಹೋಗಿದ್ದೆಲ್ಲಿ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮೂಡಿ ಬರ್ತಾ ಇದೆ. ಜೊತೆಗೆ ಈ ಬಗ್ಗೆ ಹೆಚ್ಚಿನ ವರದಿಗಳು ಆಗ್ತಾ ಇಲ್ಲ, ಈ ಬಗ್ಗೆ ಹೆಚ್ಚಿನ ಸುದ್ದಿಗಳಾಗ್ತಾ ಇಲ್ಲ. ಯಾಕೆ ಮಾಧ್ಯಮದವರು ಅಥವಾ ಪತ್ರಕರ್ತರು ಮೌನವಾಗಿದ್ದಾರೆ ಅಂತ ಸ್ವಾಮೀಜಿಗಳು ಸಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೇ ಸೀತಾರಾಮ್, ಇಂಪ್ಯಾಕ್ಟ್ ಏನಾಗಿದೆ? ಇಂಪ್ಯಾಕ್ಟ್ ಯಾವ ಕೆಲಸ ಆಗಿದೆ? ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ಸೂಚನೆ ನೀಡಿದ್ದಾರೆ. ಅಲ್ಲಲ್ಲಿ ಕಲುಷಿತ ಕುಡಿಯುವ ನೀರಿನಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉದ್ಭವಿಸ್ತಾ ಇರೋದ್ರಿಂದ ಕುಡಿಯುವ ನೀರನ್ನ ಪೂರೈಸುವ ಮುನ್ನ ಜಲಮೂಲಗಳಿಂದ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಕಂಪಲ್ಸರಿ ಕಡ್ಡಾಯವಾಗಿ ಪರೀಕ್ಷಿಸಬೇಕು ಅಂತ ಆದೇಶವನ್ನ ಕೊಟ್ಟಿದ್ದಾರೆ. ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದ್ದರೆ ಮಾತ್ರ ಪೂರೈಸಬೇಕು ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಹೇ ಸೀತಾರಾಮ್ನಲ್ಲಿ ನಾವು ಈ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿದ್ವಿ, ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ಕಲುಷಿತ ನೀರಿನಿಂದಾಗಿ ಡೆಂಗ್ಯೂ ಮತ್ತು ಸೊಳ್ಳೆ ಪ್ರಮಾಣಗಳು ಹೆಚ್ಚಾಗ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ